ನಿಮಗೆ ಆವಾಗಲೇ ಹೇಳ್ದಂಗೆ ಮಕ್ಳಿಗೆ ಏನು ಇಷ್ಟನೋ ಅದು ಅವ್ರ ಮೇಲೆ ಹೇರಿ ನೀವು ಇದನ್ನೇ ಆಗಿ ಅದನ್ನೇ ಆಗಿ ಅಂತ ನಂದು ಕ್ಯಾರೆಕ್ಟ್ರ್ ಅಲ್ವೇ ಅಲ್ಲ ನಾನು ಯಾವಾಗಲೂ ನಾನು ತ್ರೀ ಇಡಿಯೇಟ್ ನೋಡೋಕ್ಕಿಂತ ಮುಂಚಿಂದನೂ ನನ್ನ ಥಾಟ್ಸ್ ಅದೇ ಇತ್ತು ಸೊ ಹಾಗಾಗಿ ನಂಗೆ ಆ ಪಿಕ್ಚರ್ ತುಂಬ ಇಷ್ಟ ಆಗಿತ್ತು ಆರ್ಟಿಸ್ಟ್ ಆಗಬೇಕು ಅಂತಿದ್ದವಳು ಸಡನ್ನಾಗಿ ಓಕೆ ಒಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ ಒನ್ನೇ ಮದುವೆ ಆಗೋದು ಹಾಗೆ ಹೀಗೆ ಹೀಗೆಲ್ಲ ಬಂದ ಓಕೆ ಆಮೇಲೆ ನನಗೆ ಏನು ಅನ್ನಿಸ್ತು ಅಂದರೆ ಓಕೆ ಇವಳು ಯಾರನ್ನೂ ಮದುವೆ ಆಗಿ ಹ್ಯಾಪಿಯಾಗಿ ಆಗ್ತೀನಿ ಅಂದರೆ ನಾನು ಯಾಕೆ ಬೇಡ ಅನ್ಬೇಕು ಬೇಡ ಆ್ಯಕ್ಟಿಂಗೇ ಮಾಡು ಅಂತ ನಾನು ಯಾಕೆ ಫೋರ್ಸ್ ಮಾಡಬೇಕು ನನ್ನ ಮೈಂಡಿಗೆ ಬಂದಿದ್ದು ಓಕೆ ಅವಳು ಹ್ಯಾಪಿ ಲೈಕ್ ಅವಳು ಮ್ಯಾರಿಡ್ ಲೈಫ್ ಚೆನ್ನಾಗಿರ್ ಇರ್ತೀನಿ ಅಂತ ಅಂತ ಅವಳೇ ಡಿಸೈಡ್ ಮಾಡ್ಕೊಳ್ಳುವಾಗ ವೈ ಶುಡ್ ಐ ಅನ್ನಿಸ್ತು ಓಕೆ ನಿನ್ನ ಇಷ್ಟ ಒಳ್ಳೆ ಹುಡುಗ ಮದುವೆ ಮಾಡ್ಕೊತೀಯಾ ಸೆಟ್ಲ್ ಆಗ್ತೀಯಾ ಅಂತಂದರೆ ಆಯ್ಕೆ ಕಾಣ್ತಲ್ವಾ ನಾನೇನು ಮಾಡೋಕ್ಕಾಗಲ್ಲ ಸೊ ನೀನು ಸೆಟ್ಲಾಗು ಇಲ್ಲ ನೀನು ಆರ್ಟಿಸ್ಟೇ ಆಗಬೇಕು ನೀನು ಮದುವೆ ಆಗಲೇಬಾರ್ದು ಹಾಗೆಲ್ಲ ನನ್ನ ಕ್ಯಾರೆಕ್ಟ್ರೇ ಅಲ್ಲ ಆ್ಯಕ್ಚುಲಿ ನಾನು ಹಾಗೆಲ್ಲ ಯೋಚನೆನೇ ಮಾಡ್ತಿರಲ್ಲ ನಿನ್ನ ಲೈಫಲ್ಲಿ ನಿಂಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡು ಅಂಟಿಲ್ ಅನ್ಲೆಸ್ ಒಳ್ಳೇದು ಮಾಡು ಯಾರಿಗೂ ಕೆಟ್ಟದ್ದು ಮಾಡಬೇಡ ಇಷ್ಟೇ ನಾವು ಹೇಳ್ಕೊಡೋದು ಸೊ ಓಕೆ ಆಗ್ತೀನಿ ಅಂತಂದ ಬಟ್ ಏನಂದರೆ ಲೈಕ್ ಆ ಹುಡುಗ ಮನೆಗೆ ಬರೋನು ಮಾತಾಡ್ಸ್ತಿದ್ದೆ ಎಲ್ಲ ಮಾಡ್ತಿದ್ವಿ ನಾವೆಲ್ಲ ಜೊತೆಗೆ ಸೇರ್ಕೊಂಡು ನಮ್ಮದೊಂದು ಜನದ ಗ್ರೂಪ್ ಇದೆ ನಾವೆಲ್ಲ ಯಾವಾಗಲೂ ವೀಕೆಂಡ್ಸ್ ಜೊತೆಲೇ ಮನೇಲಿರ್ತಿದ್ವಿ ಮಾತಾಡ್ತಿದ್ವಿ ಎಲ್ಲರೂ ಹೊರಗಡೆ ಹೋಗ್ಬೇಕಾರೆ ಎಲ್ಲರೂ ಜೊತೆಗೆ ಹೋಗ್ತಿದ್ವಿ ಬಟ್ ಏನಂದರೆ ಹಿ ವಾಸ್ ವೆರಿ ಅಬ್ಯೂಸಿವ್ ಅಂತೆ ಅದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಾರ ನಾನು ಬಿಡ್ತಾನೂ ಇರಲಿಲ್ಲ ಬಿಕಾಸ್ ನಾನು ಮೊದಲಿಂದ ನಾನು ತುಂಬ ಸ್ಟ್ರಾಂಗ್ ನಾನು ನನಗೆ ಯಾರಾದರೂ ಏನಾದರೂ ಮಾತಾಡಿದ್ರೆ ನಾನು ಬಿಡ್ತಾ ಇರಲಿಲ್ಲ ಅದು ನನ್ನ ಅದೇ ಅದನ್ನು ಹೆಂಗಾಗಿ ಹೋಯ್ತು ಅಂತಂದರೆ ಈಗ ನಮ್ಮ ಮನೆಯಲ್ಲಿ ರಿಲೇಷನ್ಶಿಪ್ಸು ಸ್ವಲ್ಪ ಎಲ್ಲರದ್ದು ವೀಕ್ ಇದೆ ಐ ವಾಂಟ್ ಟು ಲೈಕ್ ಅದನ್ನು ಹೇಗಾದರೂ ಮಾಡಿ ಕಾಪಾಡ್ಕೋಬೇಕು ಅನ್ನೋದು ಅವಳ ತಲೆನಲ್ಲಿ ಹೇಗೆ ಅಂದರೆ ಯಾರ್ದು ನಮ್ಮಲ್ಲಿ ಯಾರಿಗೂ ನಾವು ಹಿಂಗೆ ಮಾತು ಮಾತಿಗೆ ಹೇಳ್ತಾನೆ ಇರ್ತೀವಿ ನಮ್ಮಲ್ಲಿ ಎಲ್ಲರಿಗೂ ರಿಲೇಷನ್ಶಿಪ್ಸು ಸ್ವಲ್ಪ ಇದಿದೆ ಆ ಜಾತಕದ ಪ್ರಕಾರ ನೋಡೋಂಗಿದ್ರೆ ಲೈಕ್ ಕುಜಾದೋಷ ಇದೆ ನಿಮ್ಗೆ ಆ ಖುಜಾದೋಷಲ್ಲಿ ರಿಲೇಷನ್ಶಿಪ್ಸ್ ನಿಲ್ಲದೇ ಇಲ್ಲ ಐ ಐ ನಾನು ತುಂಬ ಬಿಲೀವ್ ಮಾಡ್ತೀನಿ ಅದೆಲ್ಲ ಆ್ಯಕ್ಚುಲಿ ಸೊ ಅದು ತುಂಬ ಪ್ರಾಬ್ಲಮ್ ಆಗತ್ತೆ ಅಂತ ಹಾಗಾಗಿ ಅವಳಿಗೆ ಏನಾಗೋಗಿತ್ತು ಅಂದರೆ ನಿಮ್ಮ ದೋಷ ನನಗೂ ಬರುತ್ತಾ ನನಗೂ ಕಂಟಿನ್ಯೂ ಆಗುತ್ತಾ ಅವಳು ಹಾಗೆ ತುಂಬ ಇದು ಸೊ ಅವಳಿಗೆ ಅದನ್ನು ಹಂಗೆ ಆಗಕ್ಕೆ ಬಿಡಬಾರ್ದು ಐ ವಾಂಟ್ ಟು ಸೇವ್ ದಿಸ್ ರಿಲೇಶನ್ಶಿಪ್ ಅನ್ನೋದನ್ನ ಎಷ್ಟು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ಲು ಅವಳು ಅಂತಂದರೆ ಲೈಕ್ ಹಿ ವಾಸ್ ಅಬ್ಯೂಸಿವ್ ಅನ್ನೋದನ್ನ ನನಗೂ ಹೇಳ್ತಾ ಇರಲಿಲ್ಲ ಲೈಕ್ ಏನೋ ಕಾಲಲ್ಲಿ ವದೀತಾ ಇದ್ದಂತೆ ಹೊಡಿತಾ ಇದ್ದಂತೆ ಈಗ ಗೊತ್ತಲ್ಲ ಈ ರಿಲೇಷನ್ಶಿಪ್ಸಲ್ಲಿ ಈ ಜಗಳಲ್ಲ ಆಗತ್ತಲ್ಲ ಆ ಥರ ಎಲ್ಲ ಆಗ್ತಿತ್ತಂತೆ ಒಂದು ದಿವಸ ನನಗೆ ಹೇಳ್ಕೊಟ್ಟು ನನಗೆ ಹೇಳಿದ್ರೆ ನಾನು ಅಲ್ಲೇ ಆವಾಗಲೇ ಬ್ಲಾಸ್ಟ್ ಮಾಡಿರ್ತಿದ್ದೆ ಅಂದರೆ ಅವಳು ಅದನ್ನ ಸೇವ್ ಮಾಡ್ಕೋಬೇಕು ಅನ್ನೋದು ಅಂದರೆ ನಾವು ಹೇಳಿದಾಳಲ್ಲ ಚಿಕ್ಕಮ್ಮಂದು ನೋಡಿ ನೋಡಿ ಓಕೆ ಮ್ಯಾರೇಜ್ ಅಂದರೆ ಜಗಳ ಆಡ್ಕೊಂಡು ಆಡ್ಕೊಂಡೇ ಬದುಕ್ತಾರೆ ಅಂತ ಅನ್ನೋ ಅನ್ನೋದು ಒಂದು ಅವಳು ತಲೆಗೆ ಬಂದುಬಿಟ್ಟಿತ್ತು ಅಂದರೆ ರಿಲೇಶನ್ಶಿಪ್ಸ್ ಹೀಗೆ ಇರತ್ತೆ ಅಂತ ಅಂದ್ಬಿಟ್ಟು ಬಟ್ ನಾನು ತುಂಬ ಸಲ ಹೇಳುವೆ ನನಗೆ ನನಗೆ ಡೈರೆಕ್ಟಾಗಿ ಅವಳು ಯಾವಾಗಲೂ ಹೇಳಲಿಲ್ಲ ನಂಗೆ ಒಂದೆರಡು ಸಲ ನನ್ನ ತಂಗಿ ಹೇಳಿದ್ಲು ಹಿಂಗೆ 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 ಸ್ವಲ್ಪ ಏನೋ ಆ ತಂಗಿ ಮತ್ತು ನಮ್ಮದೊಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇತ್ತಲ್ಲ ಆ ಫ್ರೆಂಡ್ಸಲ್ಲಿ ಹೇಳಿದರು ಹಿಂಗೆ ಹಿಂಗಂತೆ ಅಂತ ನಾನು ಇಂಡೈರೆಕ್ಟಾಗಿ ಮಾತಾಡುವೆ ಅವಳ ಹತ್ರ ನೋಡ್ಸಾನು ಹೀಗೆ ಅಂದರೆ ಹೀಗೆ ಅಂದರೆ ಅಂದರೆ ಅವಳು ಎಲ್ಲಿವರೆಗೂ ಅಂದ್ರೆ ಅವಳು ಕರಿಯರ್ ಬಿಟ್ಬಿಡ್ತೀನಿ ಅನ್ನೋ ರೇಂಜ್ಗೂ ಪ್ರಿಪೇರ್ ಆಗಿಬಿಟ್ಟಿದ್ಲಂತೆ ನಾನು ಕರಿಯರ್ ಬಿಟ್ಬಿಡ್ತೀನಿ ನಾನು ಇದು ಮಾಡ್ಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ನಂಗೆ ಸಾಕು ಲೈಕ್ ಅವಳು ಹೇಗೆ ಅಂದರೆ ಒಂದೇ ಹುಡುಗ ಲೈಫಲ್ಲಿ ಒಂದೇ ಲವ್ ಒಂದೇ ಮದುವೆ ಒಂದೇ ಇದು ನಾನು ಅವಾಗೆಲ್ಲ ಹೇಳುವೆ ಇದು ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಆಗಲ್ಲ ತುಂಬ ಕಷ್ಟ ಇದೆ ಈ ಜೀವನ ಅಂದರೆ ನಾವೆಲ್ಲ ಜೀವನ ನೋಡ್ಕೊಂಡು ಬಂದಿರೋರು ಅಂತ ಎಷ್ಟು ಹೇಳಿದ್ರು ಇಲ್ಲ ಇಲ್ಲ ಅದು ಹಾಗಲ್ಲ ಅದು ಹೆಂಗಮ್ಮ ಅದು ಹೆಂಗಮ್ಮ ಹಿಂಗೆ ಮಾ ಹಂಗೆ ಮಾಡ್ತಾರೆ ಅಮ್ಮ ಆ ಒಂದು ಹುಡುಗಿ ಲವ್ ಮಾಡ್ಕೊಂಡು ಇನ್ನೊಂದು ಹುಡುಗೀನು ಹೆಂಗಮ್ಮ ಹಂಗೆಲ್ಲ ಅಂತ ನಾನು ನಾನು ಅವಾಗೆಲ್ಲ ನಾವು ಲೈಫು ಮುಂದಕ್ಕೆ ಹೋಗ್ತಾ 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 ಗೊತ್ತಾಗತ್ತೆ ಅಷ್ಟೇ ಬಿಕಾಸ್ ನಿಮ್ಗೇನು ಗೊತ್ತಾ ಮಕ್ಕಳಿಗೆ ಏನೇ ಹೇಳೋಕ್ಕೋದ್ರೂ ಅರ್ಥ ಮಾಡ್ಕೊಳ್ಳಲ್ಲ ಅದು ಮೋಸ್ಟ್ಲಿ ನಾನು ಹಾಗೆ ಮಾಡಿದ್ದೀನಿ ಅನಿಸುತ್ತೆ ನಮ್ಮಮ್ಮಗೆ ನಾನು ನಮ್ಮಮ್ಮನ ತುಂಬ ಸಫರ್ ಮಾಡಿಸಿದ್ದೀನಿ ಅನಿಸುತ್ತೆ ಸೊ ಅದೆಲ್ಲ ಇಟ್ ಈಸ್ ಕಮ್ಮಿಂಗ್ ಬ್ಯಾಕ್ ಟು ಮೀ ಅಂತ ನಾನು ಅನ್ಕೊ ಅಂದ್ಕೊಳ್ಳೋದು ಸೊ ಅವ್ರಿಗೆ ಬಿಟ್ಬಿಡಬೇಕು ಅವ್ರ ಅವ್ರ ಲೈಫು ಅವ್ರಿಗೆ ಇವಾಗ ಅವಳೆಷ್ಟು ಮೆಚೂರ್ ಇದ್ದಾಳೆ ಅಂತಂದರೆ ಅವಳ ಲೈಫ್ನ ಅವಳೇ ಡಿಸೈಡ್ ಮಾಡ್ಕೋತಾಳೆ ಹೆಂಗಾಗತ್ತೆ ಅನ್ನೋದು ಒಂದೆರಡು ಇನ್ಸಿಡೆಂಟ್ ಆಮೇಲೆ ಕಡೆಗೆ ಲೈಕ್ ಅವಳೇ ಶಿ ಓನ್ಲಿ ಫೆಲ್ಟ್ ದಟ್ ಇಲ್ಲ ದಿಸ್ ಈಸ್ ನಾಟ್ ದ ವೇ ಹಿಂಗಲ್ಲ ಆಮೇಲೆ ಅವಳು ಹೇಗೆ ವುಮನ್ ಎಂಪವರ್ಮೆಂಟು ವುಮನ್ ಇದ್ರ ಬಗ್ಗೆ ತುಂಬ ಮಾತಾಡೋವಳು ಸೊ ಆಮೇಲೆ 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 ಅವಳಿಗೆ ಗೊತ್ತಾಗಿದೆ ಏನೋ ಒಂದೊಂದು ಸೇವ್ ಮಾಡ್ಕೊಳ್ಳೋಕೋಗಿ ಏನೋ ಒಂದನ್ನು ಕಳ್ಕೊತಾರೆ ಅಂತಾರಲ್ಲ ಹಾಗೇನೆ ಒಂದೊಂದು ಪಡ್ಕೋಬೇಕು ಅಂದರೆ ಒಂದೊಂದು ಬಿಡಬೇಕು ಅನ್ನೋ ಪಾಲಿಸಿನಲ್ಲಿ ಇದ್ಲು ಬಟ್ ಆ ಪಾಲಿಸಿನೇ ಬಿಟ್ಲು ಆಮೇಲೆ ಅಂತ ಅದನ್ನೇ ಅದನ್ನೇ ಎಲ್ಲ ಹೇಳ್ಕೊಂಡಿದ್ದಾಳೆ ಸೈ ಐ ಫೆಲ್ಟ್ ವೆರಿ ಬ್ಯಾಡ್ ಆಳೋದನ್ನು ನೋಡಬೇಕಾದ್ರೆ ಅಂತೂ ನನಗೆ ತುಂಬ ಹತ್ತಿದ್ದಾಳೆ ಓಕೆ ಸಿ ಲೈಫಲ್ಲಿ ಇಷ್ಟೆಲ್ಲ ನೋಡಿದ್ರೇ ಒಂದು ಸ್ಟ್ರಾಂಗ್ ಪರ್ಸನ್ ಆಗೋದಕ್ಕೆ ಸಾಧ್ಯ ಅಂದರೆ ಎಕ್ಸ್ಪೀರಿಯೆನ್ಸ್ ಅಂದರೆ ಆ ಎಕ್ಸ್ಪೀರಿಯೆನ್ಸ್ನ ನೀವು ಯಾವ ಥರ ತೊಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಅದೇ ಮಿಸ್ಟೇಕ್ನ ನೆಕ್ಸ್ಟ್ ಮಾಡಿದ್ರೆ ನಿಮ್ಗೆ ಆ ಎಕ್ಸ್ಪೀರಿಯೆನ್ಸ್ ವರ್ಕೌಟ್ ಆಗೇ ಇಲ್ಲ ಅಂತಾಗತ್ತೆ ಲೈಕ್ ಆ ಎಕ್ಸ್ಪೀರಿಯೆನ್ಸ್ ಮೇಲೆ ನೆಕ್ಸ್ಟು ತಪ್ಪು ಮಾಡಿದೆ ಅದೇ ಥರ ತಪ್ಪು ದಾರಿಗೆ ಹೋಗದೆ ನೀವು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋತೀರಾ ಅನ್ನೋದೇ ಆ್ಯಕ್ಚುಲಿ ಹೇಗೆ ಸೊ ಅವಳು ಅವಳಿಗೆ ಹಿಂಗೆಲ್ಲ ಆದಾಗ ಐ ಟುಕ್ ಹರ್ ಟು ರೇಕಿ ಕ್ಲಾಸಸ್ ಅವ್ಳಿಗೆ ಆ ಥರ ಎಲ್ಲ ಆಗಿ ತುಂಬ ಡಿಸ್ಟರ್ಬ್ ಆಗಿ ಹಾಗೆಲ್ಲ ಅವಳಿಗೆ ಬ್ರೇಕಪ್ಸ್ ಎಲ್ಲ ಆದಾಗ ಏನು ಮಾಡ್ತಾಳೆ ಏನೂ ನನ್ನ ಹತ್ರ ಹೇಳ್ಕೊಂಡಿಲ್ಲ ಅಂದ್ರೂ ಬ್ರೇಕಪ್ ಆದಾಗ ಬಂದು ಒಂಥರ ಪಕ್ಕದಲ್ಲಿ ಮಲ್ಕೊಂಡು ಮಡ್ಲಲ್ಲಿ ಮಲ್ಕೊಂಡು ಚೆನ್ನಾಗಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಅವಳು ಅಳುವಾಗಲೇ ಗೊತ್ತಾಗೋಗುತ್ತೆ ಏನಾಯಿತು ಏನಾಯ್ತು ಏನಾಯಿತು ಓಕೆ ಸರಿ ನಡಿ ನಾನು ನಾಳೆ ರೇಖಿ ಕ್ಲಾಸಿಗೆ ಕರ್ಕೊಂಡು ಹೋಗ್ತೀನಿ ನಮ್ಮ ಮಾಸ್ಟರ್ ಇದ್ದಾರೆ ರೇಖಿ ಮಾಸ್ಟರು ಮೈಥಿಲಿ ವರದರಾಜನ್ ಅಂತ ಸೊ ಐ ಫಾಲೋ ಹರ್ ಅವರು ತುಂಬ ವರ್ಷದಿಂದ ನನಗೆ ಅವರು ಪರಿಚಯ ಇರೋರು ಸೊ ಕರ್ಕೊಂಡು ಹೋಗಿ ಅವಳಿಗೆ ಥೆರಪಿ ಮಾಡಿಸಿ ರೇಖಿ ಕ್ಲಾಸ್ ಮಾಡಿಸಿ ಅದಾದಮೇಲೆ ಅವಳು ರೇಖಿನಲ್ಲಿ ನಮ್ಮ ಚಕ್ರಾಸ್ನ ಹೀಲಿಂಗ್ ಮಾಡ್ಕೋತೀವಿ ನಾವು ಸೊ ಅದು ಹೀಲಿಂಗ್ ಮಾಡ್ಕೊಂಡು 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 ಮಾಡಿಕೊಂಡು ಚೀಕೆಮೌಟ್ ಅದು ಎಷ್ಟು ವರ್ಷಗಳು ತಗೊಂಡ್ರು ಆಯಿತು ಅದು ಏನು ಟೈಮಲ್ಲಿ ಮಕ್ಕಳೆಲ್ಲ ಮುಚ್ಚಿಡ್ತಾರಲ್ಲ ಯಾವ ಟೈಮಲ್ಲಿ ಜಗಳ ಯಾವ ಟೈಮಲ್ಲಿ ಇದು ನನಗೆ ಗೊತ್ತೇ ಆಗಿರೋಲ್ಲ ಅದೇ ಹೇಳಿದ್ನಲ್ಲ ನನಗೆ ಈ ಅಬ್ಯೂಸಿವು ನನಗೆ ಗೊತ್ತಾಗ್ತಾ ಇರಲಿಲ್ಲ ನಮ್ಮ ಜೊತೆ ಎಲ್ಲ ಚೆನ್ನಾಗೇ ಇರ್ತದೆ ನಾನು ಅದನ್ನೇ ಹೇಳ್ತಿದ್ದೆ ನಮ್ಮ ಜೊತೆ ಎಲ್ಲ ಚೆನ್ನಾಗೇ ಇರ್ತಿದ್ದಲ್ಲ ಅಂತ ನನಗೆ ಬಟ್ ಒಂದಷ್ಟು ಮುಚ್ಚಿಡ್ತಾಳೆ ಚಿಕ್ಕಮ್ಮನ ಹತ್ರ ತುಂಬ ಶೇರ್ ಮಾಡ್ತಾಳೆ ಬಟ್ ನನಗೆ ಗೊತ್ತವಳಿಗೆ ಏನು ಬೇಕು ಯಾವಾಗ ಏನು ಕೊಡಬೇಕು ಅಂದರೆ ನಿಮಗೆಲ್ಲದಕ್ಕೂ ಸ್ಪಿರಿಚುವಲಿ ಆ್ಯಂಡ್ ಮೆಡಿಟೇಷನ್ನೇ ಹೀಲ್ ಮಾಡೋಕ್ಕಾಗೋದು ಇಲ್ಲಾಂದ್ರೆ ಆಗೋಲ್ಲ ಸೊ ಅವಳನ್ನ ಸ್ವಲ್ಪ ಆ ದಾರಿಗೆ ಪುಷ್ ಮಾಡಿ ಯಾಕೆಂದರೆ ನಮಗೆ ಆ ವಯಸ್ಸಿನಲ್ಲಿ ಏನೂ ಗೊತ್ತೇ ಇರಲಿಲ್ಲ ಬಟ್ ಪುಷ್ ಮಾಡಿದ್ರೆ ಹೋಗ್ತಾಳೆ ಅವಳು ಹೋಗೋಲ್ಲ ಅಂತ ಹೇಳಲ್ಲ ಅವಳಿಗೆ ಗೊತ್ತು ಅವಳು ಸ್ವಲ್ಪ ಅವಳು ಹೇಳ್ತಾಳೆ ನೆಕ್ಸ್ಟು ಟ್ಯಾರೋ ರೀಡಿಂಗ್ ತುಂಬ ಕೇಳ್ತಾಳೆ ಅಯ್ಯೋ ತುಂಬ ಕೇಳ್ತಾಳೆ ಅವಳು ಟ್ಯಾರೋ ರೀಡಿಂಗ್ ಕೇಳ್ತಾಳೆ ಆಮೇಲೆ ಸೊ ಎಲ್ಲನೂ ಮಂತ್ರಗಳು ಕೇಳ್ತಾಳೆ ದೇವ್ರದ್ದು ಅವಳಿಗೆ ಇದಾದಾಗ ಸೊ ಅವಳ ಅವಳನ್ನ ಅವಳೇ ಹೀಲ್ ಮಾಡ್ಕೊತಾಳೆ ಅವಳಿಗೆ ಆ ಕೆಪ್ಯಾಸಿಟಿ ಇದೆ